ಜಿಲ್ಲಾದ್ಯಂತ ಭಾರೀ ಮಳೆ, ಅಂಡರ್ಪಾಸ್ ಜಲಾವೃತ, ನೆರೆಯಲ್ಲಿ ಸಿಕ್ಕಿದವರ ರಕ್ಷಣೆ. ಬೆಳಗಾವಿಯಲ್ಲಿ ರಸ್ತೆ ಮಧ್ಯೆ ಡಾನ್ಸ್ ಮಾಡಿ ಪ್ರವಾಸಿಗನ ಹುಚ್ಚಾಟ. ಕರಾವಳಿ ತೀರ ಭಾಗದಲ್ಲಿ ಅಲೆಗಳ ಅಬ್ಬರ, ಕಡಲ ಕುರಿತ. ಮುಂಬೈ, ಉತ್ತರಾಖಂಡ್, ಅಸ್ಸಾಂ, ನೇಪಾಳದಲ್ಲಿ ವರುಣಾರ್ಭಟ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಉಡುಪಿ ಜಿಲ್ಲಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಉಡುಪಿ ನಗರದಾದ್ಯಂತ ಸುರಿದ ಮಳೆಗೆ ಕರಾವಳಿ ಅಂಡರ್ಪಾಸ್ ಜಲಾವೃತ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಭಾರಿ ಪ್ರಮಾಣದ ಮಳೆ ನೀರು ತುಂಬಿಕೊಂಡಿದೆ. ವಾಹನ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ದ್ವಿಚಕ್ರ ವಾಹನ, ಕಾರು, ಬಸ್ಸು ಕೃತಕ ನೆರೆ ನೀರಿನಲ್ಲಿ ಓಡಾಡ್ತಾ ಇದೆ. ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಮಣಿಪಾಲ ಆಸ್ಪಾಸ್ನಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಗದ್ದೆ ಸಾಲುಗಳಿಗೆ ಭಾರಿ ಪ್ರಮಾಣದ ನೀರು ನುಗ್ಗಿದ್ದು ಜನವಸತಿ ಪ್ರದೇಶಗಳತ್ತ ಮಳೆ ನೀರು ಹರಿದು ಬಂದಿದೆ. ಗದ್ದೆಗಳಲ್ಲಿ ಕಟ್ಟಿದ್ದ ಲೇಔಟ್ ಜಲಾವೃತಗೊಂಡಿದ್ದು ರಸ್ತೆಗಳೆಲ್ಲ ನದಿಯಂತಾಗಿದೆ. ಬೈಂದೂರು, ಕುಂದಾಪುರ 50 ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ರಜೆ ನೀಡುವ ನಿರ್ಧಾರವನ್ನು ಶಾಲಾ ಆಡಳಿತ ಮಂಡಳಿಗೆ ಕೊಡಲಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ರಜೆಯನ್ನು ನಿರ್ಧಾರವನ್ನು ಮಾಡಲಿದ್ದಾರೆ. ಕುಂದಾಪುರದ ಶಿಕ್ಷಣ ವಲಯದ 10 ಹೆಚ್ಚು ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ನಡುವೆ ಗೋವಾದಿಂದ ರಾಜ್ಯಕ್ಕೆ ಬರುವ, ಬೆಳಗಾವಿಯಿಂದ ಗೋವಾಕ್ಕೆ ಹೋಗುವ ದಾರಿ ಮಧ್ಯೆ ಮಂಜಿನ ಕಲರವ ಮೂಡಿದೆ. ಬೆಳಗಾವಿ ಗೋವಾ ಗಡಿಯಲ್ಲಿ ಮಂಜಿನ ನಡುವೆ ಎಂಜಾಯ್ ಮಾಡೋಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಖಾನಾಪುರ ತಾಲೂಕಿನ ಕಣಕುಮ್ಮಿ ಮತ್ತು ಚೋರ್ಲಾ ಘಾಟ್ನಲ್ಲಿ ಮಂಜಿನ ರಮಣೀಯ ದೃಶ್ಯ ಕಣ್ಣುಗಳಿಗೆ ಮುದ ಕೊಡ್ತಾ ಇದೆ. ಚೋರ್ಲಾ ಘಾಟ್ನ ಅರಣ್ಯ ಪ್ರದೇಶ ವಿ ಪಾಯಿಂಟ್ನಲ್ಲೂ ಮಂಜಿನಿಂದ ಕೂಡಿದ ದೃಶ್ಯ ರಮಣೀಯವಾಗಿದೆ. ದೃಶ್ಯವನ್ನು ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರು ವಿ ಪಾಯಿಂಟ್ನತ್ತ ಲಗ್ಗೆ ಇಡ್ತಾ ಇದ್ದಾರೆ. ಜಿಟ್ಟಿ ಜಿಟ್ಟಿ ಮಳೆ, ಚುಮು ಚುಮು ಚಳಿಯ ವಾತಾವರಣ, ಹಸುರಿನ ಪರಿಸರ, ಮಂಜಿನ ಮುದದಲ್ಲಿ ಪ್ರವಾಸಿಗರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡುತ್ತಿದ್ದಾರೆ. ಈ ನಡುವೆ ವಿ ಪಾಯಿಂಟ್ ನೋಡೋಕೆ ಬಂದ ಪ್ರವಾಸಿಗನೊಬ್ಬ ಹುಚ್ಚಾಟ ಮರೆತಿದ್ದಾನೆ. ಕುಡಿದ ಮತ್ತಿನಲ್ಲಿ ಘಾಟ್ ರಸ್ತೆ ಮಧ್ಯೆ ನಿಂತು ಡಾನ್ಸ್ ಮಾಡಿದ್ದಾನೆ. ವಾಹನಗಳ ಸಂಚಾರದ ನಡುವೆ ರಸ್ತೆ ಮೇಲೆಯೇ ಮಲಗಿ ಒದ್ದಾಡಿ ಹುಚ್ಚಾಟ ತೋರಿದ್ದಾನೆ. ಇವನ ಹುಚ್ಚಾಟಕ್ಕೆ ವಾಹನ ಸವಾರರು ಸುಸ್ತಾಗಿ ಹೋಗಿದ್ದಾರೆ. ಕರಾವಳಿಯಲ್ಲಿ ಮುಂಗಾರು ಮಳೆ ಅಬ್ಬರ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗುಂಡಬಾಳ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ನದಿ ತೀರ ಪ್ರದೇಶದ ತೋಟದ ಮನೆಗಳಿಗೆ ನೀರು ನುಗ್ಗಿದೆ. ಹೊನ್ನಾವರ ತಾಲೂಕಿನ ಗುಡ್ಡೆ ಬಾಳದಲ್ಲಿ ತೋಟ ಜಲಾವೃತ ಆಗಿದೆ. ಮತ್ತೆ ಗ್ರಾಮದ ಜನರು ಸಂತ್ರಸ್ತರಾಗುವ ಆತಂಕ ಎದುರಾಗಿದೆ. ಮಲೆನಾಡಿನಲ್ಲಿ ಹೆಚ್ಚು ಮಳೆಯಾದ ಕಾರಣ ಗುಂಡಬಾಳದ ನದಿ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಕರಾವಳಿ ತೀರ ಭಾಗದಲ್ಲಿ ಅಲೆಗಳ ಅಬ್ಬರದಿಂದ ಕಡಲ್ ಕೊರೆತ ಹೆಚ್ಚಾಗಿದೆ. ಅಂಕೋಲಾ ತಾಲೂಕಿನಲ್ಲಿ ಹಾರವಾಡದ ತರಂಗಮೇಟ್ ಭಾಗದಲ್ಲಿ ಕಡಲ್ ಕೊರೆತದಿಂದ ತೆಗಿನ ಮರಗಳು ನೆಲಕ್ಕೆ ಉರುಳಿ ತಡೆಗೋಡೆ ಅಲೆಗಳಿಗೆ ಕೊಚ್ಚಿ ಹೋಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಹಿನ್ನೆಲೆಯಲ್ಲಿ ಕರಾವಳಿಯ 5 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲಾ, ಕಾರವಾರ ತಾಲೂಕಿನಾದ್ಯಂತ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಇತ್ತ ಮಲೆನಾಡಿನ ಭಾಗದಲ್ಲಿ ಧಾರಾಕಾರ ಮಳೆಯಿಂದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿರುವ ಬಾಳೆಬರೆ ಜಲಪಾತ ಕಣ್ಮನ ಸೆಳೀತಾ ಇದೆ. ಮಳೆಗಾಲದಲ್ಲಿ ಮಾತ್ರ ಸೃಷ್ಟಿಯಾಗುವ ಈ ಜಲಪಾತ ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ರಾಜ್ಯದಲ್ಲಿ ಹಲವೆಡೆ ವರುಣನ ಅಬ್ಬರ ಜೋರಾಗಿದೆ. ಎಲ್ಲಾ ಕಡೆ ಮಳೆಯಿಂದಾಗಿ ನದಿ, ಹಳ್ಳ, ಕೊಳ್ಳಗಳು ಮೈತುಂಬಿ ಹರಿತಾ ಇದೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೋಡಿಂಬಬಾಳ ಗ್ರಾಮದ ಪುಳಿಕುಕ್ಕು ಎಂಬಲ್ಲಿ ಕುಮಾರಧಾರ ನದಿಗೆ ಹಾರಿ ಆತ್ಮಹತ್ಯೆ ಮಾಡೋದಕ್ಕೆ ಯತ್ನಿಸಿದ್ದ ವ್ಯಕ್ತಿಯನ್ನು ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನ ಮಾರತ್ತಳ್ಳಿ ನಿವಾಸಿ ರವಿಕುಮಾರ್ ತನ್ನ ಕೈ ಕೊಯ್ದುಕೊಂಡು ಕುಮಾರಧಾರ ನದಿಗೆ ಹಾರಿದ್ದಾನೆ. ನದಿಯ ಮಧ್ಯಭಾಗದ ಪೊದೆಯೊಂದರಲ್ಲಿ ರವಿಕುಮಾರ್ ಸಿಲುಕೊಂಡು ರಕ್ಷಣೆಗಾಗಿ ಅಂಗಲಾಚಿದ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಅಗ್ನಿಶಾಮಕ ದಳ ಮತ್ತು ಸ್ಥಳೀಯ ಶೌರ್ಯ ತಂಡದಿಂದ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿದ್ದಾರೆ. ಇತ್ತ ಕಾರವಾರದ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಅಪಾಯದ ಎಚ್ಚರಿಕೆ ಇದ್ರೂ ನಿರ್ಲಕ್ಷಿಸಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿದು ಹುಚ್ಚಾಟ ಮೆರೆದಿದ್ದಾರೆ. ಸಮುದ್ರದಲ್ಲಿ ಈಜುತ್ತಾ ಇದ್ದ ಪ್ರವಾಸಿಗರನ್ನ ಥಳಿಸಿ ಲೈಫ್ ಗಾರ್ಡ್ ಸಿಬ್ಬಂದಿ ಎಳೆದು ತಂದಿದ್ದಾರೆ. ಉಡುಪಿಯಲ್ಲಿ ಮಳೆರಾಯನ ಅವಾಂತರಕ್ಕೆ ಬೈಲಕೆರೆ ಕಲ್ಸಂಕ ಮಠದ ಬೆಟ್ಟು ಪ್ರದೇಶ ಜಲಾವೃತ ಆಗಿದೆ. ಬೈಲಕೆರೆ ಸಮೀಪದ ಮನೆಗಳಿಗೆ ನೆರೆ ನೀರು ನುಗ್ಗಿದ್ದು ನೆರೆಯಲ್ಲಿ ಸಿಲುಕಿದ್ದ ಮೂವರನ್ನ ರಕ್ಷಣೆ ಮಾಡಲಾಗಿದೆ. ಮಹಾರಾಷ್ಟ್ರ ರಾಜ್ಯಾದ್ಯಂತ ಧಾರಾಕಾರ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಿರುವ ಮಳೆಯಿಂದಾಗಿ ಹಲವು ಅವಾಂತರ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿರುವ ಕಾಲಂಬೋಲಿ ಠಾಣೆಗೆ ಮಳೆ ನೀರು ನುಗ್ಗಿದೆ. ಪೊಲೀಸ್ ಠಾಣಾ ಸಿಬ್ಬಂದಿ ಮಳೆ ನೀರಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ರಾಯಗಢ ಜಿಲ್ಲೆಯ ಪಾನ್ವೆಲ್ ಪ್ರದೇಶದಲ್ಲೂ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಭಾರಿ ಮಳೆಯ ಪರಿಣಾಮ ರಸ್ತೆಗಳೆಲ್ಲ ಜಲಾವೃತ ಆಗಿದೆ. ನೀರಿನ ರಭಸಕ್ಕೆ ಆಟೋವೊಂದು ಕೊಚ್ಚಿ ಹೋಗಿದೆ. ಮತ್ತೊಂದು ಕಡೆ ಕಾರು ನೀರಿನಲ್ಲಿ ತೇಲ್ತಾ ಇದೆ. ಮಹಾರಾಷ್ಟ್ರದ ಶಹಾಪುರ ಜಿಲ್ಲೆಯಲ್ಲೂ ಧಾರಾಕಾರ ಮಳೆ ಆಗ್ತಾ ಇದೆ. ನದಿಗಳು ಭರ್ತಿಯಾಗಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಪ್ರವಾಹದಲ್ಲಿ ಸಿಲುಕಿದ್ದವರನ್ನ ರಕ್ಷಣಾ ಸಿಬ್ಬಂದಿ ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ್ದಾರೆ. ಸಾವಂತಪಾಡಿಯಲ್ಲೂ ಭಾರಿ ಮಳೆಯಿಂದ ರಸ್ತೆಗಳು ನದಿಯಂತಾಗಿದೆ. ಇನ್ನು ಗೋವಾದ ಸಿತ್ತಾರಿ ತಾಲೂಕಿನ ಪಾಲಿ ಜಲಪಾತದಲ್ಲಿ ವೀಕೆಂಡ್ ಮಸ್ತಿಗೆ ಅಂತ ಹೋಗಿದ್ದ ಪ್ರವಾಸಿಗರು ಪ್ರವಾಹದಲ್ಲಿ ಸಿಲುಕಿದ್ದಾರೆ. ಒಮ್ಮೆಲೆ ಜಲಪಾತದಿಂದ ನೀರು ಧುಮ್ಮಿಕ್ಕಿ ಬಂದಿದ್ದು ಅಲ್ಲಿಂದ ವಾಪಸ್ ಬರೋಕಾಗದೆ ಪ್ರವಾಸಿಗರು ಪರದಾಡಿದ್ರು. ಬಳಿಕ ಸ್ಥಳಕ್ಕೆ ಆಗಮಿಸಿದ ರಕ್ಷಣಾ ತಂಡ ಹಗ್ಗದ ಸಹಾಯದಿಂದ ಎಲ್ಲ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ. ಹಾ
ಮಹಾನಗರಿ ಮುಂಬೈನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಮಹಾಮಳೆಗೆ ಮುಂಬೈ ನಗರಿ ರಸ್ತೆಗಳೆಲ್ಲ ಜಲಾವೃತ ಆಗಿದೆ. ಕಳೆದ ರಾತ್ರಿ 300 ಮಿಲಿಮೀಟರ್ನಷ್ಟು ಸುರಿದ ಮಳೆಗೆ ರಸ್ತೆಯಲ್ಲಿ ನಿಲ್ಲಿಸಿದ್ದ ವಾಹನಗಳು ಮುಳುಗಿ ಹೋಗಿದೆ. ರೈಲ್ವೆ ಹಳಿಗಳು ಜಲಾವೃತವಾಗಿ ರೈಲು ಸಂಚಾರ ಅಸ್ತವ್ಯಸ್ತ ಆಗಿದೆ. ಉತ್ತರಾಖಂಡ್ ಅಸ್ಸಾಂನಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಪ್ರವಾಹ ಪ್ರಕೋಪಕ್ಕೆ ನದಿಗಳು ಬೋರ್ಗರಿತಾ ಇದೆ. ಪ್ರವಾಹದ ತೀವ್ರತೆಗೆ ಗ್ರಾಮಗಳೇ ಮುಳುಗಡೆಯಾಗಿದೆ. ಮಳೆಯ ಹೊಡೆತಕ್ಕೆ ಅಸ್ಸಾಂನಲ್ಲಿ 60ಕ್ಕೂ ಹೆಚ್ಚು ಸಾವು ಉಂಟಾಗಿದೆ. ನೇಪಾಳದಲ್ಲಿ ಭಾರಿ ಮಳೆಯಿಂದ ಗುಡ್ಡ ಕುಸಿತ ಉಂಟಾಗಿದೆ. ರಸ್ತೆಗಳು ಬಂದ್ ಆಗಿದ್ದು ಗುಡ್ಡ ಕುಸಿತ ರಸ್ತೆಗಳಲ್ಲಿ ಪ್ರವಾಹದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಮಧ್ಯೆ ಕರ್ನಾಟಕದ ಯಾತ್ರಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಠ್ಮಂಡು ನಗರ, ಮುಕ್ತಿನಾಥ ದೇವಾಲಯಕ್ಕೆ ಹೋಗಿದ್ದ ಶಿವಮೊಗ್ಗ, ಬೆಂಗಳೂರು, ದಾವಣಗೆರೆ, ಮೈಸೂರು ಭಾಗದ 60ಕ್ಕೂ ಹೆಚ್ಚು ಪ್ರವಾಸಿಗರು ಗುಡ್ಡ ಕುಸಿತದಿಂದಾಗಿ ಪರದಾಡಿದ್ರು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯಾಗಿ ಇಂದಿಗೆ 1 ತಿಂಗಳು. ಎ1 ಆರೋಪಿ ಪವಿತ್ರಗೌಡ, ಎ2 ದರ್ಶನ್ ಸೇರಿ 17 ಆರೋಪಿಗಳು ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿರುವ ಪೊಲೀಸರು ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ರವಾನಿಸಿ ವರದಿ ಕಾಯ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಕೇಸ್ ಇನ್ನಷ್ಟು ಪ್ರಬಲ ಆಗ್ತಾ ಇದ್ದು ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿರುವ ಪೊಲೀಸರು ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ರವಾನಿಸಿ ವರದಿಗಾಗಿ ಕಾಯ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಕೇಸ್ ಇನ್ನಷ್ಟು ಪ್ರಬಲವಾಗ್ತಾ ಇದ್ದು ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಾಕಷ್ಟು ಸಮಯ ಇದೆ. ಆದರೂ ಅವಧಿಗೂ ಮುನ್ನ ಸಲ್ಲಿಸುವುದಕ್ಕೆ ಪೊಲೀಸರು ಸಿದ್ಧತೆ ಮಾಡುತ್ತಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಇರುವಂತಹ 90 ದಿನಗಳ ಮೊದಲೇ ದರ್ಶನ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸುವ ಸಾಧ್ಯತೆ ಇದೆ. ಆರೋಪಿಗಳ ಮೊಬೈಲ್ಗೆ ಸಂಬಂಧಿಸಿ ಆರೋಪಿಗಳ ಮೊಬೈಲ್ ಕರೆಗಳ ವಿವರ, ಯಾರ್ಯಾರ ಜೊತೆ ಎಷ್ಟೆಷ್ಟು ಮಾತುಕತೆ, ಇಂಟರ್ನೆಟ್ ಬಳಕೆ ಸೇರಿದಂತೆ ಪ್ರಮುಖ ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳು ಕೃತ್ಯಕ್ಕೆ ಬಳಸಿದ ಪೆನ್ಡ್ರೈವ್ನಲ್ಲಿ ಪ್ರಬಲವಾದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ದೀಪಕ್, ನಂದೀಶ್ಗೆ ಸೇರಿದ್ದ ಈ ಎರಡು ಪೆನ್ಡ್ರೈವ್ನಲ್ಲಿ ಆರೋಪಿಗಳ ಗೂಗಲ್ ಟೈಮ್ಲೈನ್ ಡೇಟಾ ಕೂಡ ಸಂಗ್ರಹ ಆಗಿದೆ. ಅಪರಾಧ ನಡೆದ ಪ್ರತಿ ಜಾಗದಲ್ಲೂ ಓಡಾಡಿರುವ ಬಗ್ಗೆ ಎರಡು ಪೆನ್ಡ್ರೈವ್ಗಳನ್ನು ದಾಖಲೆಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ಕೇಸ್ನಲ್ಲಿ ಯಾರನ್ನು ರಕ್ಷಣೆ ಮಾಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಏನು ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ. ಅದು ಸಫಿಷಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದೂ ಇಲ್ಲ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಮುಂಚೆನೇ ಆರೋಪಿ ನಿಖಿಲ್ ನಾಯಕ್ ಅರ್ಜಿ ವಾಪಸ್ ಪಡೆದಿದ್ದಾನೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ವಿಚಾರಣೆ ನಿಗದಿಯಾಗಿತ್ತು. ಜೊತೆಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಕೂಡ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಿದರು. ಆದರೆ ಅರ್ಜಿ ವಿಚಾರಣೆಗೆ ಬರೋಕ್ ಮುಂಚೆನೇ ನಿಖಿಲ್ ನಾಯಕ್ ಪರ ವಕೀಲ ರಂಗನಾಥ ರೆಡ್ಡಿ ಅರ್ಜಿ ವಾಪಸ್ ಪಡೆದಿದ್ದಾರೆ. ಇನ್ನು ಇತ್ತ ಪವಿತ್ರಗೌಡ ಗೆಳತಿ ಸಮತಾಗೆ ಪೊಲೀಸರಿಂದ ಬುಲಾವ್ ಬಂದ ಹಿನ್ನೆಲೆಯಲ್ಲಿ ಇಂದು ಸಮತಾ ಪೊಲೀಸರ ಮುಂದೆ ಹಾಜರಾಗುವ ಸಾಧ್ಯತೆ ಇದೆ. ಧನರಾಜ್ಗೆ 3,000 ರೂಪಾಯಿ ಹಣ ಕಳಿಸಿದ ಕೇಸ್ನಲ್ಲಿ ಸಮತಾಳನ್ನ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಸಮತಾ ವಿಚಾರಣೆ ನಡೆಯಲಿದೆ. ಇನ್ನು ಶಾಸಕರೊಬ್ಬರ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ಗೂ ಇಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಕಳೆದ ಶನಿವಾರ ಸುಮಾರು 4 ಗಂಟೆಗಳ ಕಾಲ ಕಾರ್ತಿಕ್ನ ವಿಚಾರಣೆ ನಡೆಸಿದ್ದ ಪೊಲೀಸರು ರೇಣುಕಾಸ್ವಾಮಿ ಮೃತದೇಹ ಬಿಸಾಡಿದ ಬಳಿಕ ಆರೋಪಿ ಪ್ರತೋಷ್ಗೆ ಪಿಕ್ ಮಾಡಿದ್ರ ಬಗ್ಗೆ ಹಲವು ಪ್ರಶ್ನೆಗಳನ್ನು ಕೇಳಿದರು. ರಾಜ್ಯದಲ್ಲಿ ದಿನೇ ದಿನೇ ಡೆಂಗಿ ಆರ್ಭಟ ಜೋರಾಗ್ತಾ ಇದೆ. ನಿಯಂತ್ರಣಕ್ಕೆ ಸಿಗದೆ ಮುನ್ನುಗ್ತಾ ಇರುವ ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ದಿನದಿಂದ ದಿನಕ್ಕೆ ಡೆಂಗಿ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಡೆಂಗಿ ಹಾಟ್ಸ್ಪಾಟ್ ಆಗ್ತಾ ಇದೆ. ನಿತ್ಯ ದಾಖಲಾಗ್ತಾ ಇರುವ ಸೋಂಕಿತರ ಪೈಕಿ 1/4 ಸೋಂಕಿತರು ಬೆಂಗಳೂರಿನಲ್ಲಿ ಪತ್ತೆ ಆಗ್ತಿದ್ದಾರೆ. 4 ದಿನದಲ್ಲಿ ರಾಜ್ಯದಲ್ಲಿ ಒಟ್ಟು 785 ಸೋಂಕಿತರು ಪತ್ತೆಯಾಗಿದ್ದಾರೆ. ಈ ಪೈಕಿ ಬೆಂಗಳೂರಿನಲ್ಲಿ 400ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಇನ್ನು ಡೆಂಗಿ ಆರ್ಭಟದ ಮಧ್ಯೆ ಬಿಬಿಎಂಪಿ ಡೆತ್ ಆಡಿಟ್ಗೆ ಮುಂದಾಗಿದೆ. 4 ಕೇಸನ್ನ ಡೆತ್ ಆಡಿಟ್ ಮಾಡ್ತಾ ಇರುವ ಬಿಬಿಎಂಪಿ ಡೆಂಗಿ ರೋಗ ಲಕ್ಷಣಗಳಿದ್ದು ಸಾವನ್ನಪ್ಪಿದ್ದಾರೆ ಎನ್ನೆಲ್ಲ ಆಗ್ತಾ ಇದೆ. ಹೀಗಾಗಿ ಅದು ಡೆಂಗಿನ ಅಲ್ವಾ ಅಂತ ಬಿಬಿಎಂಪಿ ಆರೋಗ್ಯ ವಿಭಾಗ ಡೆತ್ ಆಡಿಟ್ ಮಾಡುವುದಕ್ಕೆ ಮುಂದಾಗಿದೆ. ದಕ್ಷಿಣ ವಲಯದಲ್ಲಿ 1 ಕೇಸ್, ಬೊಮ್ಮನಹಳ್ಳಿ ವಲಯದಲ್ಲಿ ಕೇಸನ್ನ ಡೆತ್ ಆಡಿಟ್ ಮಾಡಲಾಗ್ತಾ ಇದ್ದು ಪೂರ್ವ ವಲಯ ಹಾಗೂ ಪಶ್ಚಿಮ ವಲಯದ 2 ಕೇಸನ್ನ ಕೂಡ ಡೆತ್ ಆಡಿಟ್ಗೆ ಒಳಪಡಿಸಲಾಗಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಡೆಂಗಿಗೆ 1 ಸಾವಾಗಿದೆ. ಇನ್ನು ಡೆಂಗಿ ವ್ಯಾಕ್ಸಿನ್ಗಾಗಿ ವೈದ್ಯರಿಂದ ಹೆಚ್ಚಿದ ಬೇಡಿಕೆ. ಆದರೆ ಈ ಡೆಂಗಿ ವ್ಯಾಕ್ಸಿನ್ ಭಾರತದಲ್ಲಿಲ್ಲ. ಭಾರತದ ಸೀರಂ ಇನ್ಸ್ಟಿಟ್ಯೂಟ್ ಒಂದರಲ್ಲಿ ಡೆಂಗಿ ವ್ಯಾಕ್ಸಿನ್ ಬಗ್ಗೆ ಪ್ರಯೋಗ ಆಗ್ತಾ ಇದ್ದು ಮೊದಲ ಸುತ್ತಿನ ಟ್ರಯಲ್ ಯಶಸ್ವಿಯಾಗಿದೆ. ಫೇಸ್ 2 ಹಾಗೂ ಫೇಸ್ 3 ಟ್ರಯಲ್ಗಳು ಸಕ್ಸಸ್ ಆದರೆ ಭಾರತದಲ್ಲೂ ಕೂಡ ಡೆಂಗಿ ವ್ಯಾಕ್ಸಿನ್ ಸಿಗಲಿದೆ. ಡೆಂಗಿ ವ್ಯಾಕ್ಸಿನ್ಗಳು ಈಗಾಗಲೇ ವಿದೇಶದಲ್ಲಿ ಲಭ್ಯ ಇದೆ. ಮೋಸ್ಟ್ಲಿ 2026 ಮಿಡ್ ಅಥವಾ ಕೊನೆಯಲ್ಲಿ ನಮಗೆ ಈ ವ್ಯಾಕ್ಸಿನ್ ಭಾರತದಲ್ಲಿ ಕೂಡ ಲಭ್ಯ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇವೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಭಾರತದಲ್ಲೂ ಕೂಡ ಈ ವ್ಯಾಕ್ಸಿನ್ ಬರುವಂತ ಚಾನ್ಸಸ್ ಇದೆ. ಹಾಸನ ಜಿಲ್ಲೆಯಲ್ಲಿ ಡೆಂಗಿ ಜ್ವರ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಒಳರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು 45 ಮಕ್ಕಳು ಹಾಗೂ 30 ವಯಸ್ಕರು ಸೇರಿ 75 ಜನರಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ.
6 ಮಕ್ಕಳಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನಿನ್ನೆವರೆಗೂ ಜಿಲ್ಲೆಯಲ್ಲಿ 75 ಸಕ್ರಿಯ ಪ್ರಕರಣಗಳು ಇದ್ದು ಜಿಲ್ಲಾಡಳಿತ ಜಿಲ್ಲಾದ್ಯಂತ ಡೆಂಗಿ ನಿಯಂತ್ರಣಕ್ಕೆ ಕ್ರಮ ಕೈಗೊಂಡಿದೆ. ಇದರ ನಡುವೆ ಕೂಡ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದ್ದು ಜಿಲ್ಲೆಯಲ್ಲಿ ಇಲ್ಲಿ ತನಕ ಡೆಂಗಿಗೆ 7 ಮಂದಿ ಬಲಿಯಾಗಿದ್ದಾರೆ. 7ರಲ್ಲಿ 3 ಡೆಂಗಿಯಿಂದಲೇ ಸಾವನ್ನಪ್ಪಿರುವುದು ದೃಢವಾಗಿದೆ. ಈ ಬಗ್ಗೆ ಮಾತನಾಡಿದ ಡಿಎಚ್ಒ ಡಾಕ್ಟರ್ ಶಿವಸ್ವಾಮಿ, ಡೆಂಗಿ ನಿಯಂತ್ರಣಕ್ಕೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಡೆಂಗಿ ನಿಯಂತ್ರಣಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕು, ಸಾರ್ವಜನಿಕರು ಸೊಳ್ಳೆ ಉತ್ಪತ್ತಿ ತಾಣ ಕಡಿಮೆ ಮಾಡಬೇಕು ಅಂದಿದ್ದಾರೆ. ಇನ್ನೊಂದು ಕಡೆ ಡೆಂಗಿ ಜೋರಾಗ್ತಾ ಇರೋ ಬೆನ್ನಲ್ಲೇ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಚಿಪ್ಪು, ಎಳ್ನೀರು, ಗುಳ್ಳೆ ಇವ್ರನ್ನೆಲ್ಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಬಿಸಾಕೋದ್ರಿಂದ ಈ ಮಳೆಯಲ್ಲಿ ನೀರು ತುಂಬಿಕೊಂಡು ಆ ನೀರಲ್ಲಿ ಏಡ್ಸಿ ಜಿಟ್ಟಿನ ಈ ಡೆಂಗು ಆಡ ಸೊಳ್ಳೆ ಮೊಟ್ಟೆ ಇಟ್ಟು ಅಲ್ಲಿ ಅದು ಸಂತಾನೋತ್ಪತ್ತಿ ಮಾಡಿ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಾವು ಸಾರ್ವಜನಿಕನಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಈ ಥರದ ಉತ್ಪತ್ತಿ ತಾಣನ ಕಡಿಮೆ ಮಾಡಬೇಕು. ಆದ್ದರಿಂದ ಆರೋಗ್ಯ ಇಲಾಖೆ ಜೊತೆ ಸಹಕರಿಸಬೇಕು. ತಾವು ಈ ಡೆಂಗೂನ ಏನು ಡೆಂಗು ಫ್ರೀ ಆಸನ್ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಕೇಳ್ಕೊತೀನಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚಳಗೇರಿ ಗ್ರಾಮದಲ್ಲಿ ಶಂಕಿತ ಡೆಂಗಿ ಜ್ವರಕ್ಕೆ 14 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಧನು ಮೃತ ಬಾಲಕನಾಗಿತ್ತು. ಕಳೆದ 1 ವಾರದಿಂದ ತೀವ್ರ ಜ್ವರದಿಂದ ಬಳಲುತ್ತಾ ಇದ್ದ ಬಾಲಕ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ರಾಣೆಬೆನ್ನೂರು ಟಿಎಚ್ಒ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಗದಗ ಜಿಲ್ಲೆಯಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಡೆಂಗಿಗೆ ಗದಗ ಜಿಲ್ಲೆಯಲ್ಲಿ 5 ವರ್ಷದ ಬಾಲಕ ಮೃತಪಟ್ಟ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಆದ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಹಾಗೂ ನಗರಸಭೆ ಗದಗ ಬೇಟಗೇರಿ ಅವಳಿ ನಗರದಲ್ಲಿ ರೋಗಿಗಳ ನಿಯಂತ್ರಣಕ್ಕೆ ಮುಂದಾಗಿದೆ. ಸ್ಲಮ್ ಏರಿಯಾ ಸೇರಿದಂತೆ ಅನೇಕ ಕಾಲೋನಿಯಲ್ಲಿ ಫಾಗಿಂಗ್ ಕಾರ್ಯ, ನಗರಸಭೆ ಪೌರ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯ, ಸೊಳ್ಳೆ ಕ್ರಿಮಿ ಕೀಟಗಳ ನಿಯಂತ್ರಣಕ್ಕೆ ಔಷಧ ಸಿಂಪಡಣೆ ಮಾಡ್ತಾ ಇದೆ. ಈ ನಡುವೆ ಮಹಾಮಾರಿ ಡೆಂಗಿ ನಡುವೆ ಮಂಗಳೂರಿನಲ್ಲಿ ಇಲಿ ಜ್ವರಕ್ಕೆ ಮೊದಲ ಬಲಿಯಾಗಿದೆ. ರಕ್ತ ತಪಾಸಣೆ ಬಳಿಕ ಇಲಿ ಜ್ವರ ಪತ್ತೆಯಾಗಿದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅರಳೇಶ್ವರ ಗ್ರಾಮದ ವಯೋವೃದ್ಧ ಇಲಿ ಜ್ವರಕ್ಕೆ ಬಲಿಯಾಗಿದ್ದಾರೆ. ಕಳೆದ 15 ದಿನದಿಂದ ಹಾವೇರಿ ಮಂಗಳೂರು ಸೇರಿ ವಿವಿಧ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ವೃದ್ಧ ಉಮೇಶ್ ಇಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಇಲಿ ಜ್ವರದ ಆತಂಕ ಹೆಚ್ಚಾಗಿದೆ. ನಿನ್ನೆ ಕೂಡ ಹಾವೇರಿಯ 12 ವರ್ಷದ ಬಾಲಕನಲ್ಲಿ ಇಲಿ ಜ್ವರ ಪತ್ತೆಯಾಗಿತ್ತು.